ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ ಇವತ್ತು ನಾನು ಮೆಣಸಿನ ರೂಟೆಡ್ ಪ್ಲಾಂಟ್ ಹೇಗೆ ತಯಾರು ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಮೊದಲಿಗೆ ಐದರಿಂದ ಹನ್ನೆರಡು ವರ್ಷದ ಮೆಣಸಿನ ಬಳ್ಳಿಯಿಂದ ರನ್ನರನ್ನು ಕಟ್ ಮಾಡ್ಕೋಬೇಕು ಹಾಗೂ ಎಲ್ಲ ಎಲೆಗಳನ್ನು ತೆಗೆಯಬೇಕು ನೋಡಿ ಈ ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆ ಎಲ್ಲ ಎಲೆಗಳನ್ನು ತೆಗೆದು ಕಡ್ಡಿ ಮಾಡ್ಕೋಬೇಕು ಅಂದರೆ ಎರಡು ಅಥವಾ ಮೂರು ಗಂಟಿನ ಕಡ್ಡಿಗಳನ್ನು ತಯಾರು ಮಾಡಿ ಅದನ್ನು ಕಾರ್ಬನ್ ಕಾರ್ಬಂಡೇಸಿಯಂ ಲೋಷನ್ನಲ್ಲಿ ಮುಳುಗಿಸಿಡಬೇಕು ಡೈಸಿಮ್ ದ್ರಾವಣದಲ್ಲಿ ಸುಮಾರು ಹದಿನೈದು ನಿಮಿಷಗಳು ಡಿಪ್ ಮಾಡಿ ಇಡಬೇಕು ಅದಾದ ನಂತರ ನಾವು ತಯಾರುಗೊಳಿಸಿದ ಬಾಸ್ಕೆಟಿಗೆ ಈ ಗಿಡಗಳನ್ನು ಹಾಕಬಹುದು ಆದರೆ ಈ ಕಡ್ಡಿಗಳನ್ನು ಹಾಕುವ ಮೊದಲು ಕಡ್ಡಿಯ ತುದಿಗೆ ರೂಟ್ ಹಾರ್ಮೋನನ್ನು ಹಚ್ಚಬೇಕು ಇದಾದ ನಂತರ ನಾವು ಒಂದು ಪ್ರತಿಯೊಂದು ಬಾಸ್ಕೆಟಿಗೆ ಎರಡರಿಂದ ಮೂರು ಕಡ್ಡಿಗಳನ್ನು ಪ್ಲ್ಯಾಂಟ್ ಮಾಡಬೇಕು ನೋಡಿ ಈ ವಿಡಿಯೋದಲ್ಲಿ ಹಾಗೆ ಒಂದು ಗಂಟು ಬುಟ್ಟಿಯ ಒಳಗೆ ಅಂದರೆ ಮಣ್ಣಿನ ಒಳಗೆ ಹೋಗುವಂತೆ ಎರಡರಿಂದ ಮೂರು ಕಡ್ಡಿಗಳನ್ನು ಪ್ರತಿಯೊಂದು ಬಾಸ್ಕೆಟಿಗೆ ಹಾಕಬೇಕು ಇದಾದ ನಂತರ ನಾವು ಇದಕ್ಕೆ ನೀರನ್ನು ಡ್ರಿಂಚ್ ಮಾಡಬೇಕು ಅಂದರೆ ಎಲ್ಲ ಬುಟ್ಟಿಗಳಿಗೂ ನೀರನ್ನು ಹಾಕಬೇಕು ನೀರನ್ನು ಹಾಕಿದ ನಂತರ ಹ್ಯುಮಿಡಿಟಿ ಕ್ರಿಯೇಟ್ ಮಾಡುವುದಕ್ಕೆ ಪ್ಲಾಸ್ಟಿಕ್ಕನ್ನು ಮೇಲೆ ಕವರ್ ಮಾಡಬೇಕು ಅಂದರೆ ಹೊರಗಿನ ಗಾಳಿ ಒಳಗೆ ಹೋಗದಂತೆ ಕಂಪ್ಲೀಟ್ ಬಂದ್ ಮಾಡಬೇಕು ಈ ರೀತಿ ಮಾಡಿದರೆ ಹ್ಯುಮಿಡಿಟಿ ಕ್ರಿಯೇಟಾಗಿ ಗಿಡದ ರೂಟ್ಗಳು ಬೇಗ ಬೆಳೆಯುತ್ತದೆ ಹಾಗೂ ಪ್ರತಿ ಹದಿನೈದು ದಿನಕ್ಕೆ ಒಮ್ಮೆ ಇದನ್ನು ಓಪನ್ ಮಾಡಿ ಕಳೆ ಬಂದರೆ ಕಳೆಯನ್ನೆಲ್ಲ ತೆಗೆದು ನೀರಿನ ಅವಶ್ಯಕತೆ ಇದ್ದರೆ ನೀರನ್ನು ಹಾಕಿ ಮತ್ತೆ ಕವರ್ ಮಾಡಬೇಕು ಅಂದರೆ ಈ ರೀತಿ ನಲವತ್ತೈದು ದಿನಗಳು ನಾವು ಇಟ್ಕೋಬೇಕು ಪ್ರತಿ ಹದಿನೈದು ದಿನಕ್ಕೆ ಒಂದು ಸಲ ಓಪನ್ ಮಾಡಿ ಒಳಗೆ ಕಳೆ ಇದ್ದರೆ ಕಳೆ ತೆಗಿಬೇಕು ನೀರಿನ ಅವಶ್ಯಕತೆ ಇದ್ದರೆ ನೀರನ್ನು ಹಾಕಬೇಕು ಈ ರೀತಿ ಮಾಡಿದರೆ ನಲವತ್ತೈದು ದಿನಗಳಲ್ಲಿ ನಮ್ಮ ಗಿಡ ರೆಡಿಯಾಗಿರುತ್ತದೆ ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ನಲವತ್ತೈದು ದಿನದಲ್ಲಿ ನಮ್ಮ ಗಿಡ ತಯಾರಾಗಿರುತ್ತದೆ ಹಾಗೂ ನಾವು ನರ್ಸರಿಯಲ್ಲಿ ತೊಂಬತ್ತು ದಿನಗಳವರೆಗೆ ಮೇಂಟೇನ್ ಮಾಡಬೇಕು ಯಾಕೆಂದರೆ ಗಿಡ ತುಂಬ ಚೆನ್ನಾಗಿ ಬೆಳವಣಿಗೆ ಆದ ನಂತರ ಫೀಲ್ಡಿಗೆ ಪ್ಲ್ಯಾಂಟ್ ಮಾಡುವುದು ಒಳ್ಳೆಯದು ಅಂದರೆ ನಾವು ನರ್ಸರಿಯಲ್ಲಿ ಮೇಂಟೇನ್ ಮಾಡೋದು ತುಂಬ ಸುಲಭ ಹಾಗೂ ನೀವು ಈ ರೀತಿಯ ಗಿಡಗಳನ್ನು ಫೈ ಬೈ ಏಯ್ಟ್ ಇಂಚಿನ ಬಾಸ್ಕೆಟ್ ಇಟ್ಟರೆ ಒಂದು ವರ್ಷದ ತನಕ ಕೂಡ ನೀವು ಬುಟ್ಟಿಯಲ್ಲಿ ಇಡಬಹುದು ಒಂದು ಒಂದು ವರ್ಷ ಇಡುವುದರಿಂದ ನಿಮ್ಮ ಗಿಡದ ಬೆಳವಣಿಗೆ ಉತ್ತಮವಾಗಿರುತ್ತದೆ ಹಾಗೂ ನಾವು ನರ್ಸರಿಯಲ್ಲಿ ಇಡುವ ಗಿಡಗಳನ್ನು ತುಂಬ ಚೆನ್ನಾಗಿ ಕೇರ್ ಮಾಡಬೇಕು ಅದಕ್ಕೆ ಬೇಕಾದ ಸರಿಯಾದ ನ್ಯೂಟ್ರಿಂಟನ್ನು ಸರಿಯಾದ ಸಮಯದಲ್ಲಿ ಕೊಡಬೇಕು ಹಾಗೂ ಯಾವುದೇ ಕಾಯಿಲೆಗಳು ಬರದಂತೆ ನೋಡಿಕೊಳ್ಳಬೇಕು ನಿಮ್ಮ ಬಳಿ ಜೀವಾಮೃತ ಇದ್ದರೆ ಪ್ರತಿ ಹದಿನೈದು ದಿನಕ್ಕೆ ಒಮ್ಮೆ ಜೀವಾಮೃತವನ್ನು ಡ್ರಿಂಚ್ ಮಾಡಿ ಜೀವಾಮೃತ ಬಳಸುವುದರಿಂದ ನಿಮ್ಮ ಗಿಡದ ಬೆಳವಣಿಗೆ ತುಂಬ ಉತ್ತಮವಾಗಿರುತ್ತದೆ ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಹಾಗೂ ಆ್ಯಂಟಿ ಫಂಗಲ್ ಆಗಿ ಕೆಲಸ ಕೆಲಸ ಮಾಡುತ್ತದೆ ನೋಡಿ ನಾವು ಜೀವಾಮೃತ ಬಳಸಿ ಮಾಡಿದ ಗಿಡ ಎಷ್ಟು ಉತ್ತಮವಾಗಿದೆ ಅಂತೇಳಿ ತೊಂಬತ್ತು ದಿನಗಳ ನಂತರ ನಮ್ಮ ಗಿಡವು ಪ್ಲ್ಯಾಂಟಿಂಗ್ಗೆ ರೆಡಿಯಾಗಿದೆ ಈ ಮೆಥಡನ್ನು ಫಾಲೋ ಮಾಡಿ ನೀವು ಗಿಡವನ್ನು ತಯಾರು ಮಾಡಿ ಪ್ಲ್ಯಾಂಟ್ ಮಾಡಿದರೆ ನಿಮಗೆ ಉತ್ತಮ ರಿಸಲ್ಟ್ ದೊರೆಯುತ್ತದೆ ನೋಡಿ ನಾನೀಗ ಪ್ಲ್ಯಾಂಟ್ ಮಾಡ್ತಾ ಇರೋದನ್ನು ಕೂಡ ತೋರಿಸ್ತಿದ್ದೀನಿ ನಾರ್ತ್ ಈಸ್ಟ್ ಡೈರೆಕ್ಷನ್ ತುಂಬ ಉತ್ತಮವಾಗಿದೆ ಹಾಗೂ ಅದಕ್ಕೆ ಸರಿಯಾದ ಪ್ರೊಟೆಕ್ಷನ್ ಅಂದರೆ ಊಟಗಳನ್ನು ಸರಿಯಾಗಿ ಪ್ರೊಟೆಕ್ಟ್ ಇದ್ದೀನಿ ಈ ರೀತಿ ಮಾಡಿದರೆ ನಿಮಗೆ ಮೂರರಿಂದ ಉತ್ತಮ ಇಳುವರಿ ದೊರೆಯಲು ಸ್ಟಾರ್ಟ್ ಆಗುತ್ತೆ ಅಂದರೆ ಮೂರನೇ ವರ್ಷದಿಂದ ನಿಮಗೆ ಉತ್ತಮ ಇಳುವರಿ ದೊರೆಯಲು ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನೀವು ಕೂಡ ಈ ಮೆಥಡನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಹಾಗೂ ರಿಸಲ್ಟನ್ನು ಪಡೆಯಿರಿ ಥ್ಯಾಂಕ್ ಯು